ಟಿವಿಗೆ ಪ್ರತ್ಯಕ್ಷ ದರ್ಶಿ ಒಬ್ಬರು ಹೇಳ್ತಾರೆ ಸರ್ ಇವತ್ತು ಬೆಳಿಗ್ಗೆ ಯುವತಿಯ ತಂದೆ ಬಂದು ಆ ಹುಡುಗಿಯನ್ನು ಇಲ್ಲಿ ಡ್ರಾಪ್ ಮಾಡಿ ಹೋದ್ರು ಅವ್ರು ಆ ಕಡೆ ಹೋಗ್ತಾ ಇದ್ದಂಗೆ ಈ ವ್ಯಕ್ತಿ ನಾಗೇಶ್ ಅನ್ನೋನು ಬಂದು ಆಸಿಡ್ ದಾಳಿ ಮಾಡಿದ ಸರ್ ಆತನ ವಿಕೃತಿ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು ಅಲ್ಲೇ ಇದ್ದಂತಹ ಕೆಲವರು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿ ಘಟನಾವಳಿಗಳನ್ನ ಹಂಚಿಕೊಂಡಿದ್ದಾರೆ ಇವತ್ತು ಏನಾಗಿದೆ ಅಂದ್ರೆ ಬೆಂಗಳೂರಿನಲ್ಲಿ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅನ್ನಂಗಾಗಿದೆ ಏನು ಅವ್ರ ಮೇಲೆ ಕಾಲ್ ಮೇಲೆ ಕಾ ಅವ್ರು ನಿಂತು ಕೆಲಸ ಕಾರ್ಯಗಳಿಗೆ ಹೋಗ್ಬೇಕಂತ ಸಂದರ್ಭದಲ್ಲೂ ಕೂಡ ಅವ್ರಿಗೆ ರಕ್ಷಣೆ ಇಲ್ಲ ಏನು ಬಡತನದಿಂದ ಬಂದ ಈ ಹೆಣ್ಮಗಳು ಈ ಮುತ್ತೂಟ್ ಫೈನಾನ್ಸ್ ಅಲ್ಲಿ ಸುಂಗುತ್ಕಟ್ಟೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಇವತ್ತು ಬೆಳಗ್ಗೆ ಎಂಟೂವರಲ್ಲಿ ಅವ್ರ ಕೆಲಸಕ್ಕೆ ಅವ್ರ ತಂದೆನ ತಂದಿ ಡ್ರಾಪ್ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಯಾರೋ ಒಬ್ಬ ಕಿಡಿಗೇಡಿ ಆ ಹೆಣ್ಮಗಳ ಮೇಲೆ ದಾಳಿ ಮಾಡಿ ಆಸಿಡ್ ದಾಳಿ ಮಾಡಿದ್ದಾನೆ ಅವನಿಗೆ ಯಾವುದೇ ಕಾರಣಕ್ಕೂ ಸಮಾಜ ಘಾತಕರನ್ನ ಬಿಡಬಾರ್ದು ಆ ಈ ಹೆಣ್ಮಗಳಿಗೆ ಈಗಾಗಲೇ ಈ ಹಿಂದೆ ಪೋಷನು ತಲೆ ಎಲ್ಲ ಬರ್ನಾಗಿದೆ ಅವ್ರಿಗೆ ಒಳ್ಳೆಯ ಒಂದು ಟ್ರೀಟ್ಮೆಂಟ್ ಬೇಕಾಗುತ್ತೆ ಸರ್ಕಾರ ದಯವಿಟ್ಟು ಇದ್ರ ಕಡೆ ಗಮನ ಕೊಡಬೇಕು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಈ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಸಮಾಜ ಇದೆ ದಯವಿಟ್ಟು ರಕ್ಷಣೆಗೆ ಬಂದು ಸಮ ಇದು ನಮ್ಮ ಸರ್ಕಾರ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಈಗ ಯಾರು ಈ ಕೆಟ್ಟ ಕೆಲಸ ಮಾಡಿದ್ದಾನೆ ಅವನಿಗೆ ಒಂದು ಶಿಕ್ಷೆ ಆಗಬೇಕು ಅಂತ ಕೇಳ್ತಾ ಇದೀನಿ ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೆ ಉಮೇಶ್ ಅವರಿಂದ ಪಡ್ಕೊಂಡು ಬರೋಣ ಎಸ್ ಸುಮೇಶ್ ಈಗ ಆ ಪಾಪಿ ನಾನು ಪಾಪಿ ಅಂತಾನೆ ಹೇಳ್ತೀನಿ ಆತನ ಟ್ರೇಸ್ ಔಟ್ ಆದ್ಯ ಈ ಘಟನಾವಳಿಗೆ ಸಂಬಂಧಪಟ್ಟಂತೆ ಯುವತಿಯ ಪೋಷಕರು ಯಾರು ಏನು ಮಾತಾಡಿ ಮಾಹಿತಿ ಕೊಟ್ಟಿಲ್ವಾ ಉಮೇಶ್ ಅರವಿಂದ್ ಯುವತಿಯ ಪೋಷಕರು ಬೆಳಗ್ಗೆನೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ ಆಕೆ ಇಲ್ಲಿವರೆಗೂ ಕೂಡ ಆತನ ಆರೋಪಿ ಏನಿದ್ದಾನೆ ಆತನ ಬಗ್ಗೆ ಎಲ್ಲೂ ಕೂಡ ಮನೆಯಲ್ಲಿ ಚರ್ಚೆ ಮಾಡಿಲ್ಲ ನಮ್ಗೆ ಆ ಯುವತಿ ಈತ ಯಾರು ಅಂತೂ ಕೂಡ ಇಲ್ಲಿವರೆಗೂ ಹೇಳಿಲ್ಲ ಅಂತ ಹೇಳುವಂಥದ್ದು ಆದರೆ ಅಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಯುವಕ ಏನಿದ್ದ ಆತನಿಗೆ ಯುವತಿ ಮೊದಲೇ ಪರಿಚಯ ಇದ್ಲು ಯುವಕ ಈತ ಆರೋಪಿತ ಏನಿದ್ದಾನೆ ಆತನದು ಒಂದು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಕೂಡ ಇತ್ತು ಹಾಗಾಗಿ ಇವರು ಮುಂಚೆಯಿಂದಲೂ ಪರಿಚಯ ಇತ್ತು ಪರಿಚಯ ಇದೆ ಅನ್ನೋ ಕಾರಣಕ್ಕಾಗಿ ಯುವತಿಯಿಂದ ಈತ ಬಿದ್ದಿದ್ದ ಅನ್ನೋದ್ರ ಬಗ್ಗೆ ಆ ಪೊಲೀಸರು ಕೂಡ ಮಾಹಿತಿ ಕಲೆಕ್ಟ್ ಮಾಡಿರುವಂತದ್ದು ಅದಾದ ನಂತರದಲ್ಲಿ ಇಬ್ರು ಒಟ್ಟಿಗೆ ಏನು ಕೆಲಸ ಮಾಡ್ತಿದ್ರು ಆ ಜಾಗ ಬಿಟ್ಟು ಯುವತಿ ಬೇರೆ ಕಡೆ ಕೆಲಸಕ್ಕೆ ಸೇರ್ಕೋತಾಳೆ ಆ ನಂತರದಲ್ಲೂ ಕೂಡ ಯುವಕ ಅಲ್ಲೆಲ್ಲಿ ಜಾಗ ಕೆಲಸ ಮಾಡ್ತಾನೆ ಆ ಜಾಗಕ್ಕೆ ಬಂದು ಪದೇ ಪದೇ ಕಿರುಕುಳ ಕೊಡುವಂತದ್ದು ನನ್ನ ಪ್ರೀತಿ ಅಕ್ಸೆಪ್ಟ್ ಮಾಡುವಂಥ ತೊಂದರೆ ಕೊಡ್ತಿದ್ದನ್ನು ಮಾಡ್ತಾರೆ ಆದರೆ ಯುವತಿ ಈ ಸಂಬಂಧಪಟ್ಟಾಗೆ ಮನೆಯವರ ಬಳಿ ಆಗಲಿ ಅಥವಾ ಪೊಲೀಸ್ ಕಂಪ್ಲೇಂಟ್ ಕೊಡುವಂಥದ್ದು ಈ ರೀತಿಯಾಗಿ ಏನು ಕೂಡ ಮಾಡಿರಲಿಲ್ಲ ಯಾವಾಗ ಮುಂದಿನ ತಿಂಗಳು ಮತ್ತೆ ಆ ಯುವತಿಗೆ ಮದುವೆ ಫಿಕ್ಸ್ ಆಗ್ತಾ ಇದೆ ಅನ್ನೋ ವಿಚಾರ ಗೊತ್ತಾಗುತ್ತೆ ಆತನಿಗೆ ಆ ಸಂದರ್ಭದಲ್ಲಿ ನಿನ್ನೆ ಸಂಜೆ ಸುಮಾರಿಗೆ ಆ ಕೆಲಸ ಮುಗಿಸಿ ಹೋಗ್ಬೇಕಾದ್ರೆ ಮತ್ತೆ ಆ ಯುವತಿಯನ್ನು ತಡೆದು ಆಗ ಗಲಾಟೆ ಮಾಡಿರುವಂತದ್ದು ಗಲಾಟೆ ಮಾಡಿದ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಬೇರೆ ಹುಡುಗ ನಿನ್ನನ್ನು ಮದುವೆ ಆಗೋದಕ್ಕೆ ಬಿಡೋದಿಲ್ಲ ಅಂತ ಕೂಡ ಗಲಾಟೆ ಮಾಡಿ ನಿನ್ನ ಕೊಲೆ ಮಾಡ್ತೀನಿ ಅಂತ ಕೂಡ ಬೆದರಿಕೆ ಹಾಕಿ ಹೋಗಿದ್ದ ಆದರೆ ಯುವತಿ ಅದನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ ಇವತ್ತು ಬೆಳಗಿನ ಜಾವ ಅವ್ರ ತಂದೆ ಏನು ಕೆಲಸದ ಜಾಗಕ್ಕೆ ಆತನೇ ಬಂದು ಬೈಕಲ್ಲಿ ಬಿಟ್ಟು ಹೋಗ್ತಿದ್ದ ಇವತ್ತು ಅದೇ ರೀತಿಯಾಗಿ ಬಿಟ್ಟು ಒಂದು ಹೋದ ಐದು ನಿಮಿಷಗಳಲ್ಲಿ ಆಕೆಯ ಮೇಲೆ ಈತ ಏಕಾಏಕಿ ಆಸಿಡ್ ಅಟ್ಯಾಕ್ ಮಾಡಿರುವಂತದ್ದು ಆಸ್ಪತ್ರೆಯಲ್ಲಿ ಯುವತಿಯೇ ತಂದೆಗೆ ಫೋನ್ ಮಾಡಿ ರೀತಿ ಆಸಿಡ್ ಅಟ್ಯಾಕ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಿದ್ಲು ಆಗ ತಂದೆ ಬಂದು ಅಲ್ಲೇ ಇದ್ದಂತ ಖಾಸಗಿ ಆಸ್ಪತ್ರೆಗೆ ಆಕೆಯನ್ನು ಸೇರಿಸಿದಂಥದ್ದು ಈಗ ಅಲ್ಲಿ ಗಂಭೀರವಾದ ಪರಿಣಾಮವಾಗಿ ಈಗ ಬೇರೆ ಒಂದು ಆಸ್ಪತ್ರೆಗೆ ಆಕೆಯನ್ನು ರವಾನೆ ಮಾಡಿರುವಂಥದ್ದು ಥ್ಯಾಂಕ್ ಯು ತಮ್ಮ ಎಲ್ಲಾ ಮಾಹಿತಿಗೆ ಧನ್ಯವಾದ ಬಟ್ ಆ ಹುಡುಗಿ ಆ ತಂದೆ ತಾಯಿ ನೋಡಿ ಅವ್ರು ಎಂಥ ದುಃಖ ಪಡ್ತಾ ಇದ್ದಾರೆ ಮದುವೆ ಏನೋ ಫಿಕ್ಸ್ ಆಗಿತ್ತಂತೆ ಪಾಪ ಆಕೆಯ ಜೀವನವನ್ನ ಕತ್ತಲ ಕೂಪಕ್ಕೆ ಅಂಧಕಾರಕ್ಕೆ ತಳ್ಳಿರ್ತಕ್ಕಂಥ ಪಾಪಿ ಅವನಿಗೆ ಸರಿಯಾದ ಶಿಕ್ಷೆ ಆಗಬೇಕು